ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ವೀಕ್ಷಕರಿಗೆ ಜ್ಞಾನವಂತ ಮಹಿಳೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಇವತ್ತಿನ ದಿನದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಇದರ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗೆ ಪಾಸ್ಟರ್ ಬೀನಾ ಅಬ್ರಾಹ್ಮನ್ ಅವರಿದ್ದಾರೆ. ಸಿಸ್ಟರ್, ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಿಸ್ಟರ್, ಹಲವಾರು ದಿನಗಳಿಂದ ನೀವು ಸತ್ಯವೇದ ಆಧಾರಿತವಾಗಿರುವಂಥ ಅನೇಕ ಭಕ್ತರ ಬಗ್ಗೆ ನಮಗೆ ನೀವು ತಿಳಿಸಿಕೊಡ್ತಾ ಇದ್ದೀರಿ. ಇವತ್ತಿನ ದಿನದಲ್ಲಿ ನಮಗೆ ಯಾವ ವಿಷಯದಲ್ಲಿ ನೀವು ಕಲಿಸಿಕೊಡ್ತಾ ಇದ್ದೀರಾ? ಸಿಸ್ಟರ್, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೋಡುವಾಗ ಸತ್ಯವೇದದಲ್ಲಿ ಎಲ್ಲ ಸ್ತ್ರೀಯರು ಬಹಳ ಪ್ರಾಮುಖ್ಯರಾದವರೇ, ಆದರೆ ಅವರಿಗಿಂತಲೂ ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಅಂತ ನಾವು ಹೇಳ್ಬೋದು. ದೇವರ ಮುಂದೆ ಎಲ್ಲರೂ ಒಂದೇ, ಆದರೆ ನಾವು ನೋಡ್ತೇವೆ ಯೇಸುಸ್ವಾಮಿಯ ತಾಯಿಯಾದ ಮರಿಯಳ ಬಗ್ಗೆ ಒಂದು ವಿಶೇಷ ಸ್ಥಾನ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಅವರ ಬಗ್ಗೆ ಇವತ್ತು ಕೆಲವೊಂದು ವಿಷಯಗಳನ್ನು ಮಾತಾಡಬೇಕಂತ ಬಯಸ್ತಾ ಇದ್ದೇನೆ. ಓಕೆ ಸಿಸ್ಟರ್, ನಿಜವಾಗ್ಲೂ ನೀವು ಹೇಳಿದಾಗೆ ದೇವರ ಮುಂದೆ ಪ್ರತಿಯೊಬ್ಬರೂ ಸಮಾನರು. ಆದರೆ ಮರಿಯಳು ಹೇಳುವುದಾದರೆ ಅವಳು ಒಂದು ಸ್ತ್ರೀಯರಲ್ಲಿ ಒಂದು ವಿಶೇಷವಾದವರು ಎಂಬುದಾಗಿ ನಾವು ಖಂಡಿತವಾಗಿ ಹೇಳ್ಬೋದು. ನೀವು ಯಾವ ರೀತಿಯಾಗಿ ಅವಳ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ? ಈಗ ನಾವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆ ಪ್ರಾರಂಭದ ಅಧ್ಯಾಯಗಳಲ್ಲಿ ಮರಿಯಳ ಬಗ್ಗೆ ಇರುವಂಥ ವಿಷಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಮತ್ತಾಯನ ಸುವಾರ್ತೆ 1:16 ವಾಕ್ಯದಲ್ಲಿ ಈ ರೀತಿಯಲ್ಲಿ ಓದ್ತೇವೆ: ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಈಗ ನಮಗೆ ಗೊತ್ತಿದೆ ಮರಿಯಳ ಚರಿತ್ರೆ ಯಾವ ರೀತಿಯಾಗಿ ಅಂತ. ಮರಿಯಳಿಗೆ ನಿಶ್ಚಿತಾರ್ಥ ಮಾಡಿಕೊಂಡಂಥ ವ್ಯಕ್ತಿಯಾಗಿದ್ದ ಯೋಸೇಫ. ನಂತರ ನಾವು ನೋಡ್ತೇವೆ ದೇವರ ಆತ್ಮನಿಂದ ಮರಿಯಳನ್ನು ದೇವರು ತುಂಬಿಸಿ ಆ ಒಂದು ಪವಿತ್ರ ಆತ್ಮನಿಂದ ಗರ್ಭವತಿ ಆಗ್ತಾ ಇದ್ದಾಳೆ ಕ್ರಿಸ್ತನನ್ನು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಈಗ ಇಲ್ಲಿ ನಾವು ಓದಿದ್ದೇವೆ, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಈ ಮರಿಯಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂತ, ಯೇಸುವಿನ ತಾಯಿ ಮರಿಯಳು ಅಂತ ಇದರ ಮೂಲಕ ನಮಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಈ ಮರಿಯಳಿಗೆ ನಾವು ನೋಡ್ತೇವೆ ಆ ಭಕ್ತೆಯಾದ ಸ್ತ್ರೀಯನ್ನು ದೇವರು ಲೋಕರಕ್ಷಕನನ್ನು ಈ ಲೋಕಕ್ಕೆ ಕಳುಹಿಸಿಕೊಡೋದಕ್ಕೋಸ್ಕರ ಆರಿಸಿಕೊಂಡಿದ್ದಾರೆ. ಅದೊಂದು ವಿಶೇಷವಾದ ಒಂದು ಆರಿಸುವಿಕೆ. ಆಗಿನ ಕಾಲದಲ್ಲಿ ಎಷ್ಟೋ ಜನ ಸ್ತ್ರೀಯರು ಈ ಲೋಕದಲ್ಲಿದ್ದರು, ಆದರೂ ವಿಶೇಷವಾಗಿ ಮರಿಯಳನ್ನೇ ದೇವರು ಯಾಕೆ ಯೇಸುಸ್ವಾಮಿಯನ್ನು ಹುಟ್ಟೋದಕ್ಕೋಸ್ಕರ ಒಂದು ಪಾತ್ರೆಯನ್ನಾಗಿ ಯಾಕೆ ಆರಿಸಿಕೊಂಡರು ಅಂತ ಹೇಳಿ ನಾವು ನೋಡುವಾಗ ಮರಿಯಳ ಒಂದು ಗುಣ, ನಾವು ಸತ್ಯವೇದದಲ್ಲಿ ಕೆಲವೊಂದು ವಿಷಯಗಳನ್ನು ನೋಡುವಾಗ ಆಕೆ ತುಂಬ ಭಕ್ತೆಯಾದಂಥ ಒಬ್ಬ ಸ್ತ್ರೀಯಾಗಿದ್ದಳು. ಮತ್ತು ದೇವರ ಚಿತ್ತ, ದೇವರ ಮಗನಾದ ಅಥವಾ ಪರಲೋಕದಿಂದ ದೇವರು ಈ ಭೂಮಿಗೆ ಬರಬೇಕು, ಅದಕ್ಕೋಸ್ಕರ ದೇವರು ಆರಿಸಿಕೊಂಡಂಥ ಪಾತ್ರೆ, ಅದು ದೇವರ ಚಿತ್ತ ಮರಿಯಳನ್ನು ಕುರಿತು. ಹಾಗೆ ಮರಿಯಳಲ್ಲಿ ಕೂಡ ವಿಶೇಷವಾದಂಥ ಕೆಲವೊಂದು ಸ್ವಭಾವಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಲೂಕನ ಸುವಾರ್ತೆಗೆ ಬರುವಾಗ ಅಲ್ಲಿ 1:26 ಕೆಲವೊಂದು ವಾಕ್ಯಗಳಲ್ಲಿ ನಾವು ನೋಡುವಾಗ ಮರಿಯಳ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮರಿಯಳಿಗೆ ದೇವದೂತನ ದರ್ಶನ ಆಗ್ತಾ ಉಂಟು. ನಾವು ಅಲ್ಲಿ 1 ಲೂಕನ ಸುವಾರ್ತೆ 28 ವಾಕ್ಯದಲ್ಲಿ ಅದನ್ನು ನೋಡ್ತಾ ಇದ್ದೇವೆ: ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಎಂಥ ಒಂದು ದೇವದೂತನು ಇಳಿದು ಬಂದು ಮರಿಯಳನ್ನು ಭೇಟಿಯಾಗಿ ಹೇಳ್ತಾ ಇದ್ದಾರೆ ದೇವರ ದಯೆ ಹೊಂದಿದವಳೆ. ಮತ್ತೇನು ಹೇಳ್ತಾ ಇದ್ದಾರೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಈಗ ಯಾರು ಇವಳ ಸಂಗಡ ಇರುವಂಥದ್ದು? ಕರ್ತನು. ದೇವಾದಿ ದೇವನು ಇವಳ ಸಂಗಡ ಇರುವುದರ ನಿಮಿತ್ತವಾಗಿ ದೇವರೇನು ಮಾಡ್ತಾ ಇದ್ದಾರೆ, ಇವಳನ್ನು ಆರಿಸಿಕೊಳ್ತಾ ಇದ್ದಾರೆ. ಇದು ದೇವರ ಒಂದು ಪ್ಲಾನ್ ಆಗಿತ್ತು, ಮರಿಯಳ ಮೂಲಕವಾಗಿ ಕ್ರಿಸ್ತನು ಲೋಕಕ್ಕೆ ಹುಟ್ಟಿ ಬರಬೇಕು ಎಂಬುದಾಗಿ. ಆದರೆ ನಾವು ನೋಡ್ತೇವೆ ಮರಿಯಳಲ್ಲಿ ತಗ್ಗಿಸಿಕೊಳ್ಳುವಂಥ ಒಂದು ಮನೋಭಾವವನ್ನು ನಾವು ನೋಡ್ತೇವೆ, ತಾಳ್ಮೆ ವಿಧೇಯತೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಇವಳು ದೇವದೂತನಿಂದ ವಂದಿಸಲ್ಪಟ್ಟ ನಂತರವಾಗಿ ಇವಳಿಗೆ ಆಶ್ಚರ್ಯ ಆಗ್ತದೆ, ಇದೆಂಥ ಆಶೀರ್ವಾದ.
ಸಾಧಾರಣವಾಗಿ ಹಾಗೆ ಯಾರು ಕೇಳುವಂತ ಒಂದು ಮಾತೆಲ್ಲ ನೋಡಿ, ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮತ್ತೆ ಹೇಳ್ತಾ ಇದ್ದಾರೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು. ಪುನಃ ಹೇಳ್ತಾ ಇದ್ದಾರೆ, ಮೊದಲನೇ ಹೇಳಿದ್ರು, ನಂತರ ಇನ್ನೂ ಕೂಡ ಹೇಳ್ತಾ ಇದ್ದಾರೆ, ದೇವರ ದಯೆ ಹೊಂದಿದವಳೆ. ಇದು ವಿಶೇಷವಾದಂಥ ಒಂದು ನಾವು ಯೋಚನೆ ಮಾಡಬೇಕಾದಂಥ ಒಂದು ವಿಷಯ. ಮರಿಯಳಲ್ಲಿ ದೇವರ ದಯೆ ಹೊಂದಿದವಳು, ಎಲ್ಲರಿಗೆ ದೇವರ ದಯೆ ಸಿಗ್ತದೆ, ಉಂಟು, ದೇವರ ದಯೆ ಉಂಟು. ಆದರೆ ಮರಿಯಳಿಗೆ ಯೇಸುಕ್ರಿಸ್ತನು ರಕ್ಷಕನು ಈ ಲೋಕದಲ್ಲಿ ಹುಟ್ಟಿ ಬರಬೇಕೆಂಬುದಾಗಿ ದೇವರು ಆರಿಸಿಕೊಂಡಂಥ ಒಂದು ವಿಶೇಷವಾದ ಪಾತ್ರೆಯಾಗಿದ್ದಾರೆ. ಅನೇಕರು ನಾವು ನೋಡ್ತೇವೆ ಮರಿಯಳಿಗೆ ಯೇಸು ಸ್ವಾಮಿಗಿಂತ ಹೆಚ್ಚಿನ ಸ್ಥಾನ ಕೊಡ್ತಾರೆ ಲೋಕದಲ್ಲಿ ಕೆಲವರು. ಆದರೆ ಲೋಕರಕ್ಷಕನು ಬರುವುದಕ್ಕೋಸ್ಕರ ದೇವರು ಯೂಸ್ ಮಾಡಿದ್ದ ಅವರನ್ನು, ಅದು ಆ ಪ್ರಾಧಾನ್ಯತೆ ಅವರಿಗೆ ನಾವೆಲ್ಲರೂ ಕೊಡಬೇಕು ಅಂತ ಹೇಳಿ ಅವರು ಯೇಸು ಸ್ವಾಮಿಗಿಂತ ದೊಡ್ಡವರು ಮೇಲೆ ಅಂತ ಸತ್ಯವೇದದಲ್ಲಿ ಹೇಳಲ್ಪಟ್ಟಿಲ್ಲ. ಲೋಕದ ರಕ್ಷಕನು ಯೇಸು ಸ್ವಾಮಿ, ಆ ಯೇಸು ಸ್ವಾಮಿಯನ್ನು ನಾವು ನಂಬುವಾಗ ನಮಗೆ ನಿತ್ಯ ಜೀವ ಸಿಗ್ತದೆ. ಆ ರಕ್ಷಕನು ಹುಟ್ಟಿ ಬರುವುದಕ್ಕೋಸ್ಕರ ದೇವರು ಉಪಯೋಗಿಸಿದ್ದು ಮರಿಯಳನ್ನು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಈಗ ಇಲ್ಲಿ ದೇವರ ದಯೆ ಹೊಂದಿದವಳೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಒಂದು ದೇವರ ದಯೆ ಅವಳಿಗೆ ಇದ್ದದರ ನಿಮಿತ್ತವಾಗಿ ಅವಳಿಗೆ ಈ ಒಂದು ಕಾರ್ಯಕ್ಕೆ ದೇವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವಳಿಗೆ ಆಶ್ಚರ್ಯ, ಇದು ಎಂಥ ಆಶೀರ್ವಾದ. ಅವಳಿಗೆ ಯೋಚನೆ, ಅವಳಿಗೆ ಯೋಚನೆ ಮಾಡ್ತಾ ಇದ್ದಾಳೆ, ಇದು ಎಂಥ ಆಶೀರ್ವಾದ, ನನಗೆ ಇಷ್ಟು ದೇವರ ದಯೆ ದೊರಕಲಿಕ್ಕೆ ನಾನೇನು ಯೋಗ್ಯತೆಯೇನಾ, ಹೀಗೆಲ್ಲ ಇವಳು ಯೋಚನೆ ಮಾಡ್ತಾ ಇದ್ದಾಳೆ. ಅವಾಗ ಪುನಃ ಹೇಳ್ತಾ ಇದ್ದಾರೆ, ದೇವರ ದಯೆ ಹೊಂದಿದವಳೆ ನೀನು ಹೆದರಬೇಡ, ದೇವರು ನಿನ್ನ ಸಂಗಡ ಇದ್ದಾರೆ. ನೋಡಿ ಎಂಥ ಒಂದು ದೇವರಿಂದ ಒಂದು ಉತ್ತಮ ಸಾಕ್ಷಿಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಮನುಷ್ಯರು ಕೊಡುವಂಥದ್ದಲ್ಲ, ದೇವರೇ ನೇರವಾಗಿ ತನ್ನ ದೂತನನ್ನು ಕಳುಹಿಸಿ ಹೇಳುವಂಥ ಮಾತು. ಒಂದು ವಿಶೇಷವಾದ ಒಂದು ನಾವು ನೋಡ್ತೇವೆ, ಅದೊಂದು ವಂದನೆ. ಅದಕ್ಕೆ ಅವಳು ಹೇಳ್ತಾಳೆ, ಇದೆಂಥ ಆಶೀರ್ವಾದ ನನಗೆ, ನಾನು ಈ ಆಶೀರ್ವಾದಕ್ಕೆ ಯೋಗ್ಯಳ, ತಗ್ಗಿಸ್ಕೊಳ್ತಾ ಇದ್ದಾಳೆ. ಕೆಲವರು ಅಥವಾ ನಾವೆಲ್ಲ ಇದ್ರೇನು ಮಾಡ್ತಿದ್ವಿ, ಅಬ್ಬಬ್ಬ ಪರವಾಗಿಲ್ಲ, ದೇವರು ನಮ್ಮನ್ನು ಇಷ್ಟು ಹೊಗಳಿದ್ರಲ್ಲ, ನಾವು ಸಾಧಾರಣರಲ್ಲ ಅಂತ ನಮ್ಮಲ್ಲಿ ಏನೋ ಒಂದು ಹೆಚ್ಚಿಸಿಕೊಳ್ಳುವಂಥ ಒಂದು ಯೋಚನೆ ಬರ್ತದೆ. ಆದರೆ ಇವಳು ಯೋಚನೆ ಮಾಡಿದ್ದು, ಮರಿಯಳು ಹೇಗೆ ಯೋಚನೆ ಮಾಡ್ತಾ ಇದ್ದಾಳೆ, ಇದು ಎಂಥ ಆಶೀರ್ವಾದ ಸ್ವಾಮಿ, ಅದಕ್ಕೆ ನಾನು ಯೋಗ್ಯಳ, ನಾನು ಯಾವತ್ತೂ ಇದಕ್ಕೆ ಯೋಗ್ಯಳಲ್ಲ ಅಲ್ಲ. ಹೀಗೆಲ್ಲ ಯೋಚನೆ ಮಾಡ್ತಾ ಇರುವಾಗ ದೇವರು ಪುನಃ ಹೇಳ್ತಾ ಇದ್ದಾರೆ, ನೀನು ಹೆದರಬೇಡ, ಲೋಕದ ರಕ್ಷಕನು ಯೇಸು ಕ್ರಿಸ್ತನು ನಿನ್ನ ಮೂಲಕ ಹುಟ್ಟಿ ಬರಬೇಕು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಪುನಃ ನಾವು ನೋಡುವಾಗ ಮರಿಯಳ ಸ್ವಭಾವದ ಬಗ್ಗೆ ನಾವು ನೋಡುವಾಗ ಇಲ್ಲಿಗೆ ಬರುವಾಗ ಅದೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯ ಲೋಕನ ಸುವಾರ್ತೆಯಲ್ಲಿ 37 ಮತ್ತು 38 ವಾಕ್ಯದಲ್ಲಿ ನಾವು ನೋಡುವಾಗ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಈಗ ಅವಳೊಂದು ವಿಧೇಯತೆ ನೋಡಿ, ಅಲ್ಲಿ ತಗ್ಗಿಸಿಕೊಳ್ತಾ ಇದ್ದಾಳೆ. ಈ ಆಶೀರ್ವಾದ ದೇವರ ಶಬ್ದ, ದೇವದೂತನನ್ನು ನೋಡಿದ್ದಾಳೆ, ದೇವರ ಶಬ್ದ ಕೇಳ್ತಾ ಇದ್ದಾಳೆ, ದೇವದೂತ ಮಾತಾಡ್ತಾ ಇದ್ದಾರೆ, ತಗ್ಗಿಸಿಕೊಳ್ತಾ ಇದ್ದಾಳೆ, ತನ್ನನ್ನೇ ತಗ್ಗಿಸಿಕೊಳ್ತಾ ಇದ್ದಾಳೆ. ಆಗ ಅಲ್ಲಿ ಹೇಳುವುದೇನು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ. ಒಪ್ಪಿಸಿಕೊಟ್ಲು, ಆ ಮಾತಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಇವತ್ತಿನ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಆಗಲಿ, ನಾವು ಮತ್ತೊಬ್ಬರಿಗೆ ಹೇಳುವುದಕ್ಕಿಂತ ನಮ್ಮ ಲೈಫ್ ನಮ್ಮ ಇದರಲ್ಲಿ ಹೇಳುವುದಾದರೆ, ಈಗ ದೇವರಾತ್ಮ ನಮ್ಮ ಹತ್ರ ಮಾತಾಡಿದರೂ ಕೂಡ ನಮಗೆ ಏನಾಗ್ತದೆ, ಸಂಶಯ ಬರ್ತದೆ, ನಿಜವಾಗ್ಲೂ ದೇವರು ನನ್ನ ಹತ್ರ ಮಾತಾಡಿದ್ರ, ಈ ಪ್ರವಾದನೆ ನನಗೇನಾ, ಇದು ನಡೀತದ. ಮತ್ತೇನಾದರೂ ಹೊಗಳಿಕೆ ಮಾತುಗಳು, ಹೊಗಳಿಕೆ ಅಂದರೆ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತೇನೆ ಹಾಗೆ ಹೇಳಿದ ಕೂಡಲೇ ನಾವೇನು ಮಾಡಿಬಿಡ್ತೇವೆ, ನಮ್ಮನೆ ಒಬ್ಬ ಅಬ್ಬ ಪರವಾಗಿಲ್ಲ, ಭಯಂಕರವಾಗಿ ಸಂತೋಷ ಪಡ್ತೇವೆ. ಕೆಲವೊಮ್ಮೆ ಏನೇನೆಲ್ಲ ಯೋಚನೆಗಳು ಬರುತ್ತೆ, ದೇವರು ನನ್ನ ಮೇಲೆ ಇಷ್ಟು, ಅವ್ರಿಗೆ ಉಳಿದವರಿಗೆಲ್ಲ ನಿಮ್ಮನೆಯಲ್ಲಿ ನಿಮಗೆ ಯಾರಿಗೆ ಹೇಳಿಲ್ಲ ನೋಡಿ, ನನಗೆ ಎಷ್ಟು ಹೇಳಿದ್ದಾರೆ ದೇವರು, ನಮ್ಮನೆ ನಾವು ಹೆಚ್ಚಿಸ್ಕೊಳ್ತೀವಿ. ಆದರೆ ಮರಿಯಳಿಂದ ನಾವು ಕಲಿಯಬೇಕಾದಂಥ ಒಂದು ವಿಶೇಷ ಸ್ವಭಾವ ಆ ಒಂದು ವಿಧೇಯತೆ. ತನ್ನೇ ಎಷ್ಟು ತಗ್ಗಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟು ಮಾತ್ರ ಅವಳು ತಗ್ಗಿಸ್ಕೊಳ್ತಾ ಇದ್ದಾಳೆ. ದೇವರ ಆಶೀರ್ವಾದ, ದೇವರ ಶಬ್ದಕ್ಕೆ ಅವಳು ಕಿವಿಗೊಡ್ತಾ ಇದ್ದಾಳೆ, ಒಪ್ಪಿಸಿಕೊಡ್ತಾ ಇದ್ದಾಳೆ. ಒಂದು ವಿಧೇಯಳಾಗ್ತಾಳೆ ಮಾತ್ರ ಅಲ್ಲ, ಒಪ್ಪಿಸಿಕೊಡ್ತಾ ಇದ್ದಾಳೆ. ಆ ಘಟನೆ ನನ್ನಲ್ಲಿ ನಡೀಲಿ ಸ್ವಾಮಿ, ಲೋಕದವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ,
ನಿನ್ನ ಮಾತಿನಂತೆ ನನಗಾಗಲಿ. ಆ ಒಪ್ಪಿಸಿಕೊಡುವಿಕೆ ಉಂಟಲ್ಲ, ಅದನ್ನೇ ದೇವರು ಸನ್ಮಾನಿಸುವಂಥ ವಿಷಯ. ಖಂಡಿತವಾಗಿ ಆ ಸಮಯದಲ್ಲಿ ಅನೇಕ ಸ್ತ್ರೀಯರು ಇದ್ದಿರ್ಬೋದು, ಅಷ್ಟು ಜನ ಕಾಯ್ತಾನೆ ಇರ್ಬೋದು ಇಂಥ ಒಂದು. ಆದರೆ ಇಂಥವಳನ್ನೇ ಅಂದರೆ ಈ ಮರಿಯಳನ್ನೇ ದೇವರು ಆರಿಸಿಕೊಳ್ಳುವುದಾದರೆ ನಿಜವಾಗ್ಲೂ ಆಕೆ ಒಂದು ಭಾಗ್ಯವಂತಳು. ಖಂಡಿತ ಆ ಒಂದು ಭಾಗ್ಯವಂತೆ ಯಾಕೆ ಆದ್ರಿಂದ ಅಂಥ ಒಂದು ಹೃದಯ ಅವಳಲ್ಲಿತ್ತು. ಇಂಥ ಒಂದು ಆಶೀರ್ವಾದಕ್ಕೆ ಅವಳು ಹೊಂದಲಿಕ್ಕೆ ಅವಳಿಗೆ ಯೋಗ್ಯತೆ ದೇವರು ಕೊಟ್ಟಿದ್ರು. ಅವಳ ಮನಸ್ಸನ್ನು ದೇವರು ಬಲ್ಲಾತನಾಗಿದ್ದನು. ಖಂಡಿತ ತಾಯಿಯ ಗರ್ಭದಲ್ಲೇ ನಾನು ನಿಮ್ಮನ್ನು ತಿಳಿದಿದ್ದೆ ಅಂತ ಹೇಳಿದ ದೇವರಿಗೆ ಗೊತ್ತಿತ್ತು ಮರಿಯಳಲ್ಲಿ ಇಂಥ ಹೃದಯ ಉಂಟು ಎಂಬುದಾಗಿ ತಗ್ಗಿಸಿಕೊಂಡ್ಲು. ಅದಂತರ ಅದೇ ಈಗ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ಆಗಲಿ ಎಂದಳು. ಅಂದ್ರೆ ಆ ಸಮಯದಲ್ಲಿ ಅವಳು ಕನ್ನಿಕೆ ಸಾಗಿದ್ಲು. ಹೌದು, ಹೀಗೆ ಲೋಕದ ದೃಷ್ಟಿಯಲ್ಲಿ ನೋಡುವಾಗ ಅವರು ಹೇಗೆ ಸಾಧ್ಯ ಆಗ್ತದೆ ಹೆಸರು ಹಾಳಾಗ್ರೆ ಸ್ವಂತ ಬಗ್ಗೆ ಸಹ ಯೋಚಿಸಬೇಕಾಗ್ತದೆ. ಆದ್ರೆ ಅವಳು ದೇವರ ಚಿತ್ತಕ್ಕೆ ಅವಳು ಒಡಂಬಟ್ಲು. ಖಂಡಿತ ಅವಳು ಡೌಟ್ ಮಾಡ್ಲಿಲ್ಲ, ಅವಳು ದೇವರಿಂದ ಅದು ಬಂದಿರೋದಾದ್ರೆ ಅದು ದೇವರ ಅದರಲ್ಲಿ ನಡೆಸ್ತಾರೆ ಎಂಬ ನಿಜವಾಗ್ಲೂ ಆ ಒಂದು ಹೃದಯ ಅವಳಲ್ಲಿ ಇತ್ತು. ಅದೊಂದು ನಮ್ಗೆ ಒಂದು ಹೆಚ್ಚಾಗಿ ನಾವು ಅದರಲ್ಲಿ ಪ್ರಭಾವಿತಗೊಳ್ತೇವೆ ಅಂದ್ರೆ ಇಂಥ ಒಂದು ಸ್ವಭಾವ ಅವಳಲ್ಲಿ ಇತ್ತಲ್ಲ ಎಂಬುದಾಗಿ. ಅದೇ ದೇವರ ವಾಕ್ಯ ನಮಗೆ ಬರುವಾಗ ನಾವು ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಎರಡನೇದಾಗಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ನಾವು ವಿಧೇಯರು ಆಗ್ತಾ ಇಲ್ಲ, ಒಪ್ಪಿಸಿನೂ ಕೊಡ್ತಾ ಇಲ್ದಿದ್ರೆ ದೇವರ ಕಾರ್ಯ ಹೇಗೆ ಆಗ್ತದೆ? ಈಗ ದೇವರ ಬಳಿಗೆ ಬನ್ನಿರಿ, ಆಗ ಆತ ನಿಮ್ಮ ಬಳಿಗೆ ಬರ್ತಾನೆ ಅಂತ ವಾಕ್ಯ ಉಂಟು. ಈಗ ದೇವರ ವಾಕ್ಯವೇ ನಮ್ಮ ಬಳಿಗೆ ಬರ್ತಾ ಇದೆ, ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡದೆ ಹೋದ್ರೆ ದೇವರ ಕಾರ್ಯ ನಮ್ಮಲ್ಲಿ ಹೇಗೆ ಆಗ್ತದೆ? ಅದಕ್ಕೆ ದೇವರ ಕಾರ್ಯ, ದೇವರ ಚಿತ್ತ ನಮ್ಮಲ್ಲಿ ನಡಿಬೇಕಾದ್ರೆ, ನೆರವೇರ್ಬೇಕಾದ್ರೆ ನಾವೇನು ಮಾಡಬೇಕು? ಒಪ್ಪಿಸಿ ಕೊಡುವಂಥವರಾಗಿರಬೇಕು. ದೇವರ ಸಮ್ಮುಖಕ್ಕೆ ಒಪ್ಪಿಸಬೇಕು, ದೇವರ ವಾಕ್ಯಕ್ಕೆ ಒಪ್ಪಿಸಬೇಕು. ಈಗ ಮರಿಯಳಿಗೆ ಅಷ್ಟು ದೇವರು ಹೇಳುವಾಗ ಆಯಿತು ಸ್ವಾಮಿ ಕರ್ತನೆ, ನಾನು ನಿನ್ನ ದಾಸಿ, ಅದನ್ನು ದೇವರು ಸನ್ಮಾನಿಸ್ತಾರೆ. ನೋಡಿ, ನಾನು ನಿನ್ನ ದಾಸಿ, ಹಂಬಲ್ನೆಸ್ ನೋಡಿ, ಎಷ್ಟು ಒಂದು ಶ್ರೇಷ್ಠವಾದ ಒಂದು ಅನುಭವ ಅದು. ತನ್ನನ್ನೇ ತಗ್ಗಿಸಿ ಕೊಡ್ತಾ ಇದ್ದಾಳೆ, ದೇವರ ಮುಂದೆ ಒಪ್ಪಿಸಿ ಕೊಡ್ತಾ ಇದ್ದಾಳೆ. ತಾನೆಲ್ಲ ಅವಳೆಲ್ಲ ಮರೆತಳು, ಸ್ವಾಮಿ ನಿನ್ನ ಚಿತ್ತ ಹಾಗಾದರೆ ಹಾಗೇ ಆಗಲಿ, ನಿನ್ನ ಚಿತ್ತಕ್ಕೆ ಪೂರ್ಣ ಒಪ್ಪಿಸಿ. ಅದಕ್ಕೆ ದೇವರು ಅವಳನ್ನು ಸನ್ಮಾನಿಸಿದ್ದು. ಆ ಯೇಸು ಸ್ವಾಮಿ ಅವರ ಮೂಲಕವಾಗಿ ಲೋಕಕ್ಕೆ ಬರಬೇಕಂತ ಆ ತಾಳ್ಮೆಯುಳ್ಳವರನ್ನು ದೇವರ ವಾಕ್ಯದಲ್ಲಿ ಪುನಃ ಆಕೆ ಹಾಡ್ತಾಳೆ ನೋಡಿ, ತಾಳ್ಮೆಯುಳ್ಳವರನ್ನು ದೇವರು ಏನು ಮಾಡ್ತಾರೆ? ಕಟಾಕ್ಷಿಸುತ್ತಾರೆ. ದೇವರು ತಾಳ್ಮೆ ಅವರಿಗೆ ಗೊತ್ತಿತ್ತು ಆ ವಿಷಯ, ತಾಳ್ಮೆ ನನ್ನಲ್ಲಿ ಇದ್ದರೆ ದೇವರು ನನ್ನನ್ನು ಸನ್ಮಾನಿಸ್ತಾರೆ, ಕಟಾಕ್ಷಿಸುತ್ತಾರೆ. ದೇವರ ಆ ಒಂದು ನೋಟ, ದೇವರ ದೃಷ್ಟಿ ನಮ್ಮ ಮೇಲೆ ಇರುತ್ತೆ ಅಂತ ಅವಳು ನಂಬಿದ್ಲು. ಹಾಗೆ ದೇವರ ಮಕ್ಕಳಾದ ಪ್ರತಿಯೊಬ್ಬೊಬ್ಬರು ಏನು ಮಾಡಬೇಕು, ದೇವರ ದಯೆಗೆ ನಾವು ಪಾತ್ರರಾಗುವುದು ಹೇಗೆ ಅಂತ ನಾವು ತಿಳಿದುಕೊಂಡು ಸಾಧ್ಯವಾದಷ್ಟು ಈ ಲೋಕದ ಯಾವ ಕಾರ್ಯಗಳಿಗೂ ನಾವು ಹೆಚ್ಚು ಒತ್ತು ಕೊಡದೆ ದೇವರ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಒಪ್ಪಿಸಿಕೊಡುವಾಗ ಏನಾಗ್ತದೆ, ನಮಗೆ ದೇವರ ದಯೆ ನಮ್ಮಲ್ಲಿ ಉಂಟಾಗ್ತದೆ. ನಂತರ ದೇವರ ದಯೆ ಹೊಂದಿದಂಥ ಅನೇಕ ಭಕ್ತರನ್ನು ದೇವರ ಸತ್ಯವೇದದಲ್ಲಿ ಬರೆದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಅನೇಕ ವ್ಯಕ್ತಿಗಳು ಬೇರೆ ರೀತಿಯಾಗಿ ದೇವರ ವಾಕ್ಯಕ್ಕೆ ವಿರೋಧ ಮಾಡಿದವರನ್ನು ಕೂಡ ದೇವರ ಸತ್ಯವೇದದಲ್ಲಿ ಬರೆದಿದ್ದುಂಟು. ಆದರೆ ಅವರಿಗೆ ಯಾರಿಗೆ ಈ ದಯೆ ಸಿಗಲಿಲ್ಲ, ಅವರು ವಿರೋಧ ಮಾಡಿದ್ದರಿಂದ ದೇವರ ಕೋಪಕ್ಕೆ ಒಳಗಾಗ್ತಾ ಇದ್ದಾರೆ. ಯಾರು ದೇವರ ವಾಕ್ಯ ಸ್ವೀಕರಿಸುತ್ತಾರೆ, ಒಪ್ಪಿಸಿಕೊಡ್ತಾರೆ, ಅವರಿಗೆ ಏನು ಮಾಡ್ತಾರೆ, ದೇವರ ಆಶೀರ್ವಾದ ಮೇಲಿಂದ ಮೇಲಕ್ಕೆ ಮೇಲಿಂದ ಮೇಲಕ್ಕೆ ದೇವರು ಕೊಡ್ತಾ ಇರ್ತಾರೆ. ನಮಗೆ ಮಾತ್ರ ಅಲ್ಲ, ನಮ್ಮ ತಲೆಮಾರುಗಳಿಗೆ ಆ ಆಶೀರ್ವಾದ, ದೇವರ ದಯೆ ನಮ್ಮ ಜನ್ರೇಷನ್ಗೆ ಕೂಡ ದೇವರು ಇಟ್ಟಿರುವಂಥ ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ಸ್ ಅದು ನಾವು ನೋಡು. ಅದಕ್ಕೆ ನಾವೇನಾಗಬೇಕು, ವಿಧೇಯರಾಗಬೇಕು. ಮರಿಯಳಲ್ಲಿ ನಾವು ಕಲಿಯುವಂಥ ಪ್ರಥಮ ವಿಷಯ ಆಕೆಯ ಒಂದು ತಗ್ಗಿಸುವಿಕೆ, ವಿಧೇಯತೆಯನ್ನು ನಾವು ಆಕೆಯಲ್ಲಿ ನಿಜವಾಗಲೂ ಅದೊಂದು ಮೆಚ್ಚತಕ್ಕಂಥ ವಿಷಯವೇ. ಯಾಕಂದ್ರೆ ಅವಳು ಇಂಥ ಒಂದು ವಾಗ್ದಾನ ಅವಳ ಜೊತೆಯಲ್ಲಿ ಬರುವಾಗ ಅವಳು ಸಂದೇಹ ಪಡ್ಲಿಲ್ಲ, ಅದೇ ಸಂದೇಹ ಬರಲೇ ಇಲ್ಲ ಅವಳಿಗೆ. ನಮ್ಗೆ ಯಾವ್ದಾದ್ರು ಒಂದು ದೇವರ ಸೇವಕರ ಮುಖಾಂತರ ಒಂದು ವೇಳೆ ಒಂದು ಪ್ರವಾದನೆ ಬರುವುದಾದ್ರೆ ಎರಡು ಸಂಗತಿ ಇಲ್ಲ, ಒಂದು ನನ್ನಿಂದ ಆಗ್ತದ, ನನ್ಗೆ ಆ ಯೋಗ್ಯತೆ ಉಂಟಾ, ನನ್ಗೆ ಆಗ್ಲಿಕ್ಕಿಲ್ಲ ಅಂತ ಒಂದು ಸಂದೇಹ ಬರ್ತದೆ. ಇನ್ನು ಕೆಲವರ ಗುಣ ಹೇಗಂದ್ರೆ ನನ್ಗೆ ಹೇಳಿದ್ರು, ನನ್ನಲ್ಲಿಗೆ ಹಾಗೆ ಹೇಳಿದ್ರು, ನಾನೆಲ್ಲರಿಗಿಂತ ಮೇಲು, ನನ್ನ ವಿಷಯವಾಗಿ ಯಾರು ಮಾತಾಡ್ಲಿಕ್ಕಿಲ್ಲ ಅಂತ ಒಂದು ಎರಡು ಸ್ವಭಾವಗಳನ್ನ ಸಹ ನಾವು ಈಗಿನ ದಿನಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಮರಿಯಳಲ್ಲಿ ಇದೆರಡೂ ಸಹ ಇರಲಿಲ್ಲ, ಒಂದು ಸಂದೇಹ ಪಡ್ಲಿಲ್ಲ, ಮತ್ತೆ ಅವಳು ಅಯ್ಯೋ ನನ್ಗೆ ಹೇಳಿದ್ರು ನಾನಷ್ಟು ಇಂಪಾರ್ಟೆಂಟ್ ದೇವರಿಗೆ ಎಂಬುದಕ್ಕೆ ಅದನ್ನು ಅವಳು ಮಾಡಲಿಲ್ಲ. ನಿಜವಾಗ್ಲೂ ಇದೊಂದು ಅವಳು
ಮೆಚ್ಚತಕ್ಕಂತಹ ವಿಷಯಗಳು, ಹೌದು, ಮಾದರಿಯ ಒಂದು ಸ್ವಭಾವ ನಾವು ಅವಳಲ್ಲಿ ನೋಡ್ತಾ ಇದ್ದೇವೆ. ಪುನಃ ನಾವು ನೋಡುವಾಗ ಅವಳಲ್ಲಿ ಇದ್ದಂಥ ಇನ್ನೊಂದು ಸ್ವಭಾವ, ಅದೇ ನಾವು ಈಗಲೇ ಮಾತಾಡಿದ ನಂಬಿಕೆ, ಅವಳ ಆ ಒಂದು ಸಂದೇಹಕ್ಕೆ ಆಸ್ಪದ ಕೊಡಲೇ ಇಲ್ಲ, ನಂಬ್ತಾ ಇದ್ದಾಳೆ, ನೀನು ಹೇಳಿದ ಮಾತಿನಂತೆ ನನಗಾಗಲಿ ಸ್ವಾಮಿ, ಈಗ ಒಂದು ನಿನ್ನ ದಾಸಿ, ಒಪ್ಪಿಸಿ ಕೊಡ್ತಾ ಇದ್ದೇನೆ ಅಂತ ಒಂದು ನಂಬಿಕೆ ಅವಳ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಆ ನಂಬಿಕೆಯೊಂದೇ ಅವಳಿಗೊಂದು ಭಕ್ತಿ ಬರ್ತಾ ಉಂಟು ದೇವರ ಮೇಲೆ. ಅವಳು ಆಲ್ರೆಡಿ ಭಕ್ತಳಾಗಿದ್ದಕ್ಕೆ ದೇವರು ಅವಳನ್ನು ಆರಿಸಿಕೊಂಡಿದ್ರು, ಆದರೆ ಅವಳಲ್ಲಿ ಮತ್ತೆ ಕೂಡ ದೇವರ ಮೇಲೆ ಆ ನಂಬಿಕೆ, ಆ ಪ್ರೀತಿ, ಆ ಭಕ್ತಿ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ 1:46 ಕೆಳಗೆ ಓದುವಾಗ ಅಲ್ಲಿ ಮರಿಯಳು ದೇವರನ್ನು ಸ್ತುತಿಸ್ತಾ ಇದ್ದಾಳೆ, ಅನೇಕ ವಿಷಯಗಳನ್ನು ಹೇಳಿಕೊಂಡು ಅವಳಲ್ಲಿ ದೇವರನ್ನು ಕೊಂಡಾಡ್ತಾ ಇದ್ದಾಳೆ. ಈಗ ದೇವರಿಂದ ಅವಳಿಗೆ ದೇವೋಕ್ತಿ ಉಂಟಾಯಿತು, ಲೋಕದ ರಕ್ಷಕನನ್ನು ದೇವರು ನನ್ನ ಮೂಲಕ ಈ ಲೋಕಕ್ಕೆ ಕಳುಹಿಸ್ತಾರೆ ಅನ್ನುವ ಆ ನಂಬಿಕೆ ಅವಳಲ್ಲಿ ಬಂತು. ಆಗ ಅವಳೇನು ಮಾಡ್ತಾ ಇದ್ದಾಳೆ, ಪುನಃ ದೇವರನ್ನು ಇನ್ನೂ ಹೆಚ್ಚಾಗಿ ಸ್ತುತಿಸ್ತಾ ಇದ್ದಾಳೆ, ದೇವರನ್ನು ಕೊಂಡಾಡ್ತಾ ಇದ್ದಾಳೆ, ಮಹಿಮೆ ಪಡಿಸ್ತಾ ಇದ್ದಾಳೆ. ಅದನ್ನು ಕೂಡ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ. ನಾವು ಎಷ್ಟು ದೇವರಿಂದ ದಯೆ ಹೊಂತೇವೆ ಅಷ್ಟು ಮಾತ್ರ ಹೆಚ್ಚಾಗಿ ದೇವರ ಹತ್ರ ನಾವು ಹೋಗುವವರಾಗಿರಬೇಕು. ಇವಳ ಜೀವಿತದಲ್ಲಿ ನೋಡಿ, ಇಷ್ಟೆಲ್ಲ ವಾಗ್ದಾನ ದೇವರು ಕೊಟ್ಟರು, ಒಳ್ಳೆಯ ಒಂದು ವಂದನೆ ಅವಳಿಗೆ ದೇವರಿಂದ ದೊರಕಿತ್ತು, ಇದೆಲ್ಲ ಆದರೂ ಅವಳು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೇನೆ, ಅದಕ್ಕೆ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ, ಇನ್ನು ನನಗೇನು ಬೇಡ, ಹಾಗೆ ಮಾಡಲಿಲ್ಲ, ರಕ್ಷಕನೇ ನನ್ನ ಮುಖಾಂತರ ಬರ್ತಾನೆ ಎಂಬುದಾಗಿ ಸಹ ಅವಳು ಆಲೋಚಿಸಬಹುದಿತ್ತು. ಬಟ್ ಅವಳು ಮತ್ತೆ ಸಹ ಜಾಸ್ತಿ ತಗ್ಗಿಸಿಕೊಂಡು, ಹೌದು, ತಗ್ಗಿಸಿಕೊಂಡ್ಳು, ದೇವರನ್ನು ಕೊಂಡಾಡ್ತಾ ಇದ್ದಾಳೆ, ದೇವರನ್ನು ಸ್ತುತಿಸ್ತಾ ಇದ್ದಾಳೆ. ಅಲ್ಲಿ ಹೇಳುವ ಮಾತು ನೋಡಿ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ, ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗ ನೋಡಿ ಅವಳು ಹೇಳ್ತಾ ಇದ್ದಾಳೆ, ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾಳೆ. ಎಷ್ಟು ಮಾತ್ರಕ್ಕೂ ಪುನಃ ತಗ್ಗಿಸ್ಕೊಳ್ತಾ ಇದ್ದಾಳೆ. ಮೊದಲೇ ದೀನಾವಸ್ಥೆಯಲ್ಲಿ ನಾನು ಇದ್ದೆ, ಆ ದೀನತೆಯಲ್ಲಿ ದೇವರು ನನ್ನನ್ನು ಮತ್ತೆ ಮೇಲೆ ತರ್ತಿದ್ದಾರಲ್ಲ, ಆ ಒಂದು ವಿಷಯ ನೆನೆಸಿ ಅವಳು ದೇವರನ್ನು ಕೊಂಡಾಡ್ತಾ ಇದ್ದಾಳೆ. ಮತ್ತೆ ಹೇಳ್ತಾ ಇದ್ದಾಳೆ, ಈಗೋ ಇಂದಿನಿಂದ ತಲತಲಾಂತರದವರೆಲ್ಲರೂ ನನ್ನನ್ನು ಧನ್ಯಳೆಂದು ಹೊಗಳುವರು. ಅವಳಿಗೆ ದೇವರು ಕೊಟ್ಟ ಭಾಗ್ಯ ಪದವಿ ನೆನೆಸುವಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾಳೆ, ಅವಳು ಫ್ಯೂಚರನ್ನು ನೆನೆಸಿ ದೇವರನ್ನು ಕೊಂಡಾಡ್ತಾ ಇದ್ದಾಳೆ. ನಿಜವಾಗ್ಲೂ ಒಬ್ಬರ ದೇವ ಭಕ್ತರ ಜೀವಿತದಲ್ಲಿ ಇರಬೇಕಾದಂಥದ್ದು ಇದೆ. ನಾವು ಫ್ಯೂಚರ್ಗನ್ನು ನೆನೆಸಿ ದೇವರನ್ನು ಕೊಂಡಾಡಬೇಕು, ಕಳೆದು ಹೋದದನ್ನು ನೆನೆಸಿ ದೇವರಿಗೆ ಕೊಂಡಾಡಬೇಕು, ಸ್ತುತಿಸಬೇಕು, ಈಗ ನಡೀತಾ ಇರುವುದನ್ನು ನೆನೆಸಿ ನಾವು ಕೊಂಡಾಡಬೇಕು. ನಾವು ಈಗ ಏನೋ ಪರಿಸ್ಥಿತಿಯ ಮೂಲಕ ದಾಟಿ ಹೋಗ್ತಾ ಇದ್ದರೆ ಕೆಲವೊಮ್ಮೆ ನಾವು ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ದೇವರ ವಾಕ್ಯನ ಓದುವುದಿಲ್ಲ, ಕೋಪ ಬರ್ತದೆ, ದೇವರ ಮೇಲೆ ಕೋಪ ಬರ್ತದೆ, ಪಾಸ್ಟರ್ ಮೇಲೆ ಕೋಪ ಬರ್ತದೆ, ಇಂಥ ವಿಚಾರಗಳೆಲ್ಲ ಸರಿಯಾದಂಥದ್ದಲ್ಲ. ದೇವರ ವಾಕ್ಯ ಅನುಸರಿಸಿ ನಡೆಯುವಾಗ ನಾವು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವರು ಆಗಿರಬೇಕು. ನಾವು ಹಾಗೆ ಹೆಚ್ಚು ದೇವರ ಸ್ತುತಿ ಸ್ತೋತ್ರಗಳಲ್ಲಿ ನಮ್ಮನ್ನೇ ಒಪ್ಪಿಸಿ ಸಮರ್ಪಿಸಿ ಕೊಡುವಾಗ ಮತ್ತೆ ಕೂಡ ಆಶೀರ್ವಾದಗಳೇನಾಗ್ತದೆ, ಹೆಚ್ಚಾಗ್ತಾ ಇರುತ್ತದೆ. ದೀನಾವಸ್ಥೆಯಲ್ಲಿ ದೇವರು ನನ್ನನ್ನು ಲಕ್ಷ್ಯವಿಟ್ಟನಲ್ಲ, ನಮ್ಮ ಹಳೆ ಸ್ಥಿತಿಯನ್ನು ನಾವು ನೆನೆಸ್ಕೊಳ್ಬೇಕು. ಅದಕ್ಕೆ ಅವಳು ಭಕ್ತೆಯಾದ ಮರಿಗಳು ಹೇಳ್ತಾ ಇದ್ದಾಳೆ, ದೀನಾವಸ್ಥೆಯಲ್ಲಿದ್ದ ನನ್ನನ್ನು ನೆನಪು ಮಾಡಿಕೊಂಡನಲ್ಲ. ಒಂದು ದೊಡ್ಡ ಆಶೀರ್ವಾದ ಬರಬೇಕಾದ್ರೂ ಅವಳು ಸ್ತುತಿಸುವುದು ನಿಲ್ಲಿಸಲಿಲ್ಲ, ಮತ್ತೆ ತನ್ನನ್ನೇ ಹೆಚ್ಚಿಸಿಕೊಳ್ತಾ ಇಲ್ಲ. ನೋಡಿ, ಲೋಕದ ರಕ್ಷಕ ನನ್ನ ಮೂಲಕ ಹುಟ್ಟಿ ಬರಬೇಕಲ್ಲ ಅಂತ ಒಂದು ಯಾವ ಭಾವನೆ ಅವಳಲ್ಲಿ ಬರ್ತಾ ಇಲ್ಲ. ನೋಡಿ ಎಂತ ಕೆಲವರು ನಾನು ಕೇಳಿದ್ದೇನೆ, ಕೆಲವು ತಾಯಿಂದರು ಹೇಳ್ಕೊಳ್ತಾರೆ, ಅವನೆಷ್ಟಿದ್ರು ನನ್ನ ಮಗ ಅಲ್ವಾ, ಒಂದು ಉನ್ನತ ಸ್ಥಾನಕ್ಕೆ ಬರುವಾಗ ಅವಳೆಷ್ಟಿದ್ರು ನನ್ನ ಮಗಳಲ್ವಾ, ನನ್ನ ಮಗಳು, ನನ್ನದಂತ ಹೇಳ್ಕೊಳ್ತಾರೆ, ಅದನ್ನ ತಮ್ಮ ಒಂದು ಇದ ಸಾಮರ್ಥ್ಯದಿಂದ ಏನೋ ಪಡೆದುಕೊಂಡ ಹಾಗೆ ಹೇಳ್ಕೊಳ್ತಾರೆ ಅಲ್ವಾ, ಅದೊಂದು ಸರಿಯಾದಂತ, ಅದಕ್ಕೆ ಒಂದು ಅಹಂಕಾರ ಅಂತಾನು ಕೂಡ ಹೇಳ್ಬೋದು ಬೇಕಾದ್ರೆ. ಆದ್ರೆ ತಗ್ಗಿಸಿಕೊಳ್ಬೇಕು, ನಮ್ಮ ಮಕ್ಕಳನ್ನು ದೇವರು ಎಷ್ಟು ಉನ್ನತ ಸ್ಥಾನಕ್ಕೆ ತಂದ್ರು ಅದು ನಮ್ಮ ಸಾಮರ್ಥ್ಯದಿಂದನ, ನಮ್ಮ ಸಾಮರ್ಥ್ಯದಿಂದ ಆಗಿದ್ರೆ
ಅವರು ಯಾವ್ಯಾವುದೋ ದಾರಿಗಳಿಗೆ ಹೋಗ್ಬೇಕಾಗಿ ಬರ್ತಿತ್ತು. ದೇವರು ಉನ್ನತ ಸ್ಥಿತಿಗೆ ತರುವಾಗ ಅದು ನಿಜವಾದ ಒಂದು ಸ್ಥಾನಮಾನನೇ ದೇವರು ಕೊಡುವಂಥದ್ದು. ಅದಕ್ಕೆ ನಾವು ನನ್ನದು ನನ್ನದು ಹೇಳಬಾರ್ದು. ದೇವರೇ, ನೀನು ಕೊಟ್ಟ ಮಕ್ಕಳು. ಆ ದೀನಾವಸ್ಥೆ ದೇವರು ನೋಡುವಂಥವನಾಗಿದ್ದಾನೆ. ದೀನಸ್ಥಿತಿಯಲ್ಲಿದ್ದಾಗ ನನ್ನ ನೆನಪು ಮಾಡಿಕೊಂಡನಲ್ಲ. ಲೋಕದ ರಕ್ಷಕ ನನ್ನ ಮೂಲಕ ಕೊಟ್ಟು ಬರಲಿಕ್ಕೆ ದೇವರು ನನ್ನನ್ನು ಆರಿಸಿಕೊಂಡನಲ್ಲ, ಮರೆಯಲಿಲ್ಲ ಅವಳು. ದೇವರನ್ನು ಇನ್ನೂ ಹೆಚ್ಚಾಗಿ ಸೊ ಎಂಥ ಒಂದು ತಗ್ಗಿಸುವಿಕೆ ಸ್ವಭಾವ ನೋಡಿ ಮರಿಯಳಲ್ಲಿ. ಅದಕ್ಕೆ ಅಷ್ಟು ಪ್ರಸಿದ್ಧಳಾದ ಆ ಒಂದು ವ್ಯಕ್ತಿಯಾಗಿ ದೇವರು ಸತ್ಯವೇದದಲ್ಲಿ ಅವರನ್ನು ಇಟ್ಟಿದ್ದಾರೆ. ಖಂಡಿತವಾಗಿ ಅಲ್ಲಿ ಅಲ್ಲಿ ಅಂದರೆ ಸ್ತ್ರೀಯರಲ್ಲಿ ಅಂದರೆ ಧನ್ಯಳು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಇವತ್ತಿನ ತನಕ ಸಹ ಖಂಡಿತದಲ್ಲಿ ಪ್ರತಿಯೊಬ್ಬರು ಹೇಳುವುದಾದ್ರೆ ಸ್ತ್ರೀಯರಲ್ಲಿ ಆಕೆ ಧನ್ಯಳು. ನಿಜವಾಗ್ಲು ಹೌದು, ನಿಜವಾಗ್ಲು ಅದೊಂದು ಪದವಿನೇ ಅಲ್ಲ ದೇವರು ಅವರಿಗೆ ಕೊಟ್ಟದ್ದು. ಆದರೆ ದೇವರಿಗಿಂತ ಹೆಚ್ಚಾಗಿ ನಾವು ನೋಡ್ ಅವರನ್ನ ಕಾಣಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ದೇವರು ಒಂದು ಅವಳನ್ನು ಒಂದು ಸಾಧನವಾಗಿ ಉಪಯೋಗಿಸಿದ್ರು. ಹಾಗಂತೇಳಿ ದೇವರಿಗಿಂತ ಹೆಚ್ಚಾದ ಸ್ಥಾನಮಾನ ನಾವು ಆಕೆಗೆ ಕೊಡಬಾರದು. ಅದು ಸತ್ಯವೇದದಲ್ಲಿ ಕೂಡ ಅದು ಬರೆಯಲ್ಪಟ್ಟಿಲ್ಲ. ಯೇಸುವೇ ಲೋಕದ ರಕ್ಷಕನಾಗಿದ್ದಾನೆ. ಅವಳಿಗೆ ಕೊಡುವ ಗೌರವ, ಅವಳಿಗೆ ಯಾವ ಒಂದು ಸ್ಥಾನವನ್ನು ದೇವರು ಕೊಟ್ಟಿದ್ದಾನೋ ಅದಕ್ಕಿಂತ ಹೆಚ್ಚಾಗಿ ನಾವು ಖಂಡಿತವಾಗ್ಲು ಅವರಿಗೆ ಕೊಡಬೇಕು, ಅವರನ್ನು ಸನ್ಮಾನಿಸಬೇಕು, ಅವ್ರನ್ನ ನೆನೆಸಿಕೊಳ್ಬೇಕು, ಎಲ್ಲ ಮಾಡಬೇಕು. ದೇವರ ವಾಕ್ಯದಲ್ಲಿ ಬರೆದಂಥ ಗುಣ ಸ್ವಭಾವ ಹೇಗೆ ಅದು ನಮಗೂ ಕೂಡ ಬರಬೇಕು ಸ್ವಾಮಿ. ಹತಾಳ್ಮೆ ತಗ್ಗಿಸುವಿಕೆ ನಮಗೆ ಬರಬೇಕು, ಅದನ್ನು ನಮ್ಮ ಪ್ರಾರ್ಥನೆ ಆಗಿರಬೇಕು. ಅದನ್ನು ಬಿಟ್ಟು ನಾವು ಬೇರೆ ರೀತಿಯಾದ ವಿಷಯಗಳನ್ನು ಯೋಚನೆ ಮಾಡೋದು, ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವಂಥದ್ದು ಇಂಥ ವಿಷಯಗಳ ದೇವರು ಬಯಸುವಂಥದ್ದಲ್ಲ. ತಗ್ಗಿಸಿಕೊಳ್ಳುವಂಥ ಮನೋಭಾವ, ತಗ್ಗಿಸುವಂಥ ಒಂದು ಸ್ವಭಾವದ ಬಗ್ಗೆ ನಾವಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಮರಿಯಳು ಹೇಳ್ತಾ ಇದ್ದಾಳೆ, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದು. ಉಪಕಾರ ನೆನೆಸ್ಕೊಳ್ತಾ ಇದ್ದಾಳೆ, ಶಕ್ತನಾದವನು ನನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ ಅಂತ ಆಕೆಗೆ ಅವಾಗ ನನಗೆ ಅನಿಸುತ್ತೆ ದೇವರು ಈ ಪ್ರಕಟಣೆ ಕೊಟ್ಟಿರಬೇಕು ಅಲ್ವಾ. ದೇವರ ದಯೆ ಅವಳಿಗೆ ದೊರಕಿತ್ತಲ್ಲ, ಅದರ ನಿಮಿತ್ತವಾಗಿಯೇ ಅವಳ ಮಾತುಗಳೆಲ್ಲ ಆಡಲಿಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ದೇವರ ದಯೆ ದೊರಕದೇ ಇದ್ದರೆ ಕೇವಲ ಮಾನುಷಿಕವಾಗಿ ಈ ವಿಚಾರಗಳನ್ನು ತೆಗೆದುಕೊಳ್ಳುವುದಾದರೆ ಇಂಥ ಮಾತುಗಳು ಬರುವುದಿಲ್ಲ. ದೇವರ ದಯೆ ದೊರಕಿದ್ದರಿಂದನೇ ಅವಳು ಹೇಳ್ತಾ ಇದ್ದಾಳೆ, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದು. ದೇವರ ನಾಮ ಯಾವತ್ತೂ ಪರಿಶುದ್ಧವಾದದ್ದು, ಅದಕ್ಕೆ ದೇವರೊಬ್ಬರೇ ಯೋಗ್ಯರು ಆ ನಾಮಕ್ಕೆ. ಆದರೂ ದೀನಲು ಅನ್ನನ ನೆನಪಿಸ್ಕೊಂಡ್ರಲ್ಲ, ನನಗೆಷ್ಟು ದೊಡ್ಡ ಉಪಕಾರ ಮಾಡಿದ್ದಿ ಸ್ವಾಮಿ ನೀನು. ನಾವು ಮರಿಯಳ ಬಗ್ಗೆ ಡೀಪಾಗಿ ಕಲಿತ್ರೆ ಎಷ್ಟೊಂದು ಸ್ವಭಾವ ಅವ್ರದ್ದು ಶ್ರೇಷ್ಠವಾದದ್ದು ಅಂತ ನಾವು ಕಲಿತರೂ ಮುಗಿಯೋದಿಲ್ಲ. ಅಷ್ಟೊಂದು ಡೀಪಾಗಿ ಸತ್ಯವೇದದಲ್ಲಿ ಅವರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತ ಒಂದು ತಗ್ಗಿಸುವಿಕೆ ದೇವರ ಮಕ್ಕಳ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಯಸ್ತಾರೆ. ಅವರಲ್ಲಿ ಒಬ್ಬರಲ್ಲಿ ಅಲ್ಲ, ಯಾರ್ಯಾರು ಕರ್ತನ ಮಕ್ಕಳಾಗಿದ್ದಾರಲ್ಲ ಅವರಲ್ಲಿ ದೇವರ ತಗ್ಗಿಸುವಿಕೆ ಮನೋಭಾವವನ್ನು ನೋಡ್ತಾರೆ. ನನ್ನ ಮಕ್ಕಳಿಗೆ ಇದು ಬರ್ತದ ಅಂತ ಟೆಸ್ಟ್ ಮಾಡ್ತಾರೆ ದೇವರು. ಹೇಳ್ತಾರಲ್ಲ, ದೇವರು ಕೊಟ್ಟು ನೋಡ್ತಾರೆ, ತೆಗೆದು ನೋಡ್ತಾರೆ, ಏನು ಹೇಳ್ತಾರಲ್ಲ, ಹಾಗೆ ಎಲ್ಲ ರೀತಿಯಲ್ಲಿ ದೇವರು ನಮ್ಮನ್ನು ಏನು ಒಂದು ಶೋಧನೆ ಮೂಲಕ ಅಥವಾ ಒಂದು ಟೆಸ್ಟ್ ನಮಗೆ ಕೊಡ್ತಾರೆ ದೇವರು. ನಾವು ಅದರಲ್ಲಿ ಪಾಸ್ ಆಗ್ತೇವೋ ಇಲ್ವೋ, ಟೆಸ್ಟಲ್ಲಿ ನಾವು ಫೇಲ್ ಆದರೆ ಮತ್ತೆ ಬೇರೆ ಯಾರನ್ನು ದೂರಿ ನಮಗೆ ಉಪಯೋಗ ಇಲ್ಲ. ನಮ್ಮ ಫಾಲ್ಟ್, ನಮ್ಮ ತಪ್ಪಿನಿಂದಲೇ ನಾವು ಫೇಲ್ ಆಗಿದ್ದೇವೆ. ಆದರೆ ಪಾಸ್ ಆದರೆ ಅದು ಹೆಚ್ಚಾದ ರೀತಿಯಲ್ಲಿ ಹೌದು ಹೌದು, ಅದರಲ್ಲಿ ನಾವು ಪಾಸ್ ಆದರೆ ದೇವರ ನಾಮ ನಮ್ಮ ಮೂಲಕ ಮಹಿಮೆ ಹೊಂದ್ತದೆ. ದೇವರು ನಮ್ಮನ್ನು ಮೆಚ್ಚುತ್ತಾರೆ. ನಾನು ಎಷ್ಟು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ನಿಂತ್ರಲ್ಲ, ನನಗೋಸ್ಕರ ನಿಂತ್ರಲ್ಲ, ಇವರು ಪಾಸ್ ಆದರು, ದೇವರೇ ಮಾರ್ಕ್ ಕೊಡೋದು. ನಾವು ಓಕೆ ನಾನು ಪಾಸ್ ಆಗಿದ್ದೇನೆ ಅಂತ ತಿಳ್ಕೊಳ್ಬಾರದು, ದೇವರು ಹೇಳಿದರೆ ಓಕೆ ಅಂತ ಒಂದು ನಮ್ಮ ದೇವರ ಮುಂದೆ ನಾವು ಎಷ್ಟು ನಮ್ಮನ್ನು ತಗ್ಗಿಸ್ಕೊಳ್ತೇವೆ, ದೇವರ ಹತ್ರಕ್ಕೆ ಎಷ್ಟು ನಾವು ಹೋಗಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ದೇವರ ಆಶೀರ್ವಾದ ನಮಗೆ ಸಿಗ್ತದೆ. ಈಗ ಮರಿಯಳು ಹೇಳ್ತಾ ಇದ್ದಾಳೆ, ದೇವರು ನನ್ನ ಜೀವಿತದಲ್ಲಿ ಎಷ್ಟು ದೊಡ್ಡ ಉಪಕಾರ ಮಾಡಿದೆ, ಆಕೆ ಓ ನನಗೆ ದೇವರು ಈ ಥರ ವಾಗ್ದಾನ ಮಾಡಿದ್ದಾರೆ ಅಂತ ಊರಿಡೀ ಹೇಳ್ಕೊಂಡು ಅವಳು ಹೋಗಲೇ ಇಲ್ಲ. ದೇವರು ಹೇಳಿದ್ದನ್ನು ಪುನಃ ಮನಸ್ಸಿನ ಅದು ದೇವರ ವಾಕ್ಯದಲ್ಲಿ ಉಂಟು, ಅವಳು ದೇವರು ಹೇಳಿದ ಎಲ್ಲ ಮಾತುಗಳನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡ್ಳಂತ ಅಲ್ವಾ ಆಕೆ ಹೇಳ್ತದೆ. ಒಬ್ಬರಿಗೆ ಸಹ ಇದು ಏನು ಹೇಳು ಡಂಗೂರ ಬರೆಸ್ತಾರೆ ಹೇಳಿದ್ರು ಆ ಥರ ಹೇಳಲಿಲ್ಲ, ಅದೊಂದು ಪ್ಲಸ್ ಅಲ್ಲ ಅವ್ರದ್ದು. ಈಗ
ಸಾಧಾರಣವಾಗಿ ಒಂದು ಮದುವೆ ಆದ ಕೂಡಲೇ ಅಥವಾ ಮದುವೆಯಾಗಿ ಸ್ವಲ್ಪ ಸಮಯ ನಂತರ ಎಲ್ಲರೂ ಕೇಳೋ ವಿಷಯ ಏನಾದರೂ ಗುಡ್ ನ್ಯೂಸ್ ಉಂಟಾ ಕೇಳ್ತಾರೆ. ಒಂದು ವೇಳೆ ಸ್ವಲ್ಪ ತಡ ಆದರೂ ಏನೋ ಒಂದು ಆ ಒಂದು ಸಮಯ ಅವಕಾಶ ದೇವರು ಕೊಡುವಾಗ ಎಲ್ಲರಿಗೆ ಹೇಳ್ತೇವೆ, ಓ ನಾನು ಆಯಿತು ದೇವರು ನಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಎಲ್ಲರ ಕಡೆಯಲ್ಲಿ ಹೇಳಿಕೊಂಡು ಆ ಒಂದು ಸಂತೋಷ ಆಗಲಿ ಅಥವಾ ಏನೋ ಒಂದು ನಮಗೊಂದು ಇದಲ್ಲ ಸಂತೋಷದ ವಿಷಯ ಅದನ್ನು ನಾವೆಲ್ಲರಿಗೆ ಹೇಳ್ತೇವೆ. ಮರಿಯಳ ಜೀವಿತದಲ್ಲಿ ನೋಡಿ, ಅದು ಲೋಕದ ರಕ್ಷಕನು ಅಂತ ಒಂದು ಪದವಿಗೆ ದೇವರು ಆರಿಸಿಕೊಂಡಾಗಲೂ ಆಕೆ ಯಾರಿಗೆ ಹೇಳ್ಕೊಳ್ತಾ ಇಲ್ಲ, ಮಹಿಮೆಯನ್ನು ದೇವರಿಗೆ ಮಾತ್ರ ಅವಳು ಸಲ್ಲಿಸಿದ್ದಳು. ಅದಕ್ಕೆ ಹೇಳ್ತೇನೆ, ದೊಡ್ಡ ಉಪಕಾರ ಮಾಡಿದ್ದೀಯಲ್ಲ ದೇವರೇ, ನೀನು ಶಕ್ತನಾದವನು ಅಂತ. ದೇವರು ಸರ್ವಶಕ್ತನಾಗಿದ್ದಾನಂತ ಅವಳಿಗೆ ಗೊತ್ತುಂಟು. ಆ ಸರ್ವಶಕ್ತನಾದ ದೇವರು ಅಲ್ಪಳಾದ ನನ್ನನ್ನು ನೆನೆಸಿದ್ರಲ್ಲ, ನನಗೆ ದೊಡ್ಡ ಉಪಕಾರ ಮಾಡಿದ್ದಿಲ್ಲ ಸರ್. ಮತ್ತೆ ಅವಳು ಹೇಳಿದಂಥ ಒಂದೊಂದು ಮಾತುಗಳು ನಾವು ಕಲಿತ ಹೋಗೋದಾದರೆ ಎಷ್ಟು ಶ್ರೇಷ್ಠವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡಿ. ಮತ್ತೆ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರವರೆಗೂ ಇರುವುದು, ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾರೆ. ಇವಳಿಗೆ ಗೊತ್ತುಂಟು, ತಗ್ಗಿಸುವಂಥವರನ್ನು ದೇವರು ಏನು ಮಾಡ್ತಾರೆ, ಮೇಲಕ್ಕೆತ್ತುತ್ತಾರೆ ಅಂತ. ಅದಕ್ಕೆ ಒಳ್ಳೆಯದು, ಭಯಭಕ್ತಿ ಉಳ್ಳವರನ್ನು ಆತ ಮೇಲೆ ತರ್ತಾನೆ ಅಂತ ನಂಗೆ ಗೊತ್ತಾಯಿತು ಅಂತ ಒಂದು ವಿಷಯ ದೇವರ ಮುಂದೆ ಅವಳು ಒಪ್ಪಿಸಿ ಕೊಡ್ತಾ ಇದ್ದಾಳೆ. ಇದನ್ನು ನಾವು ಕಲಿಬೇಕು ಇವರ ಜೀವಿತದಿಂದ. ಒಂದು ಅವರಲ್ಲಿದ್ದಂಥ ನಂಬಿಕೆ, ಆ ಭಕ್ತಿ, ತಾಳ್ಮೆ, ತಗ್ಗಿಸುವಿಕೆ, ದೇವರು ಹೇಳಿದ ಮಾತನ್ನು ನಂಬುವಂಥ, ಅದನ್ನು ಅದಕ್ಕೋಸ್ಕರ ಒಪ್ಪಿಸಿ ಕೊಡುವಂಥ ವಿಷಯ, ಇದೆಲ್ಲ ಬಹಳ ಪ್ರಾಮುಖ್ಯವಾದದ್ದು ಇವರ ಜೀವಿತದಲ್ಲಿ. ಖಂಡಿತವಾಗಿ ವಿಶೇಷವಾದ ಒಂದು ಸಂಚಿಕೆ ಇದಾಗಿತ್ತು ಆ ಮರಿಯಳ. ನಾವೆಷ್ಟೋ ಸಲ ಬೈಬಲ್ ಓದುವಾಗ ಮರಿಯಳ ಬಗ್ಗೆ ಓದ್ತೇವೆ, ಆದರೆ ನಾವು ಅಷ್ಟು ಧ್ಯಾನಿಸ್ಲಿಕ್ಕೆ ಹೋಗುದಿಲ್ಲ. ಅದರ ಆ ಒಂದು ಕನ್ನಿಕೆ ಆಗಿದ್ಲ ಅವಳು, ಸಣ್ಣ ಪ್ರಾಯದವಳು, ಏನು ತುಂಬ ಮೆಚ್ಯೂರ್ ಇರ್ಲಿಕ್ಕಿಲ್ಲ. ಆ ಸಮಯದಲ್ಲಿ ಸಹ ಅವಳ ಹೃದಯ ಒಂದು ದೀನತೆಯಿಂದ ಕೂಡಿತ್ತು. ಆ ಒಂದು ತಗ್ಗಿಸಲ್ಪಡುವ ಹೃದಯ ಅವಳಲ್ಲಿತ್ತು. ನಿಜವಾಗ್ಲೂ ಇದೊಂದು ನಮ್ಮ ಜೀವಿತಕ್ಕೆ ನಾವು ತೆಗೆದುಕೊಳ್ಳೋದಾದ್ರೆ ನಮ್ಮ ಜೀವಿತವು ಎಷ್ಟು ಆಶೀರ್ವಾದ ಹೊಂದುತ್ತದೆ. ಇಂಥ ಗುಣ ಲಕ್ಷಣಗಳು ಒಮ್ಮೆಲೆ ಇಂಥ ಒಂದು ಸ್ವಭಾವಗಳು ಬರಲಿಕ್ಕಿಲ್ಲ, ಆದರೆ ದೇವರು ನಮಗೆ ಕೊಡಲು ಶಕ್ತನೂ ಆಗಿದ್ದಾನೆ. ಈ ಒಂದು ಸಂಚಿಕೆಯಲ್ಲಿ ಇಂಥ ಒಂದು ಅತ್ಯಮೂಲ್ಯ ಒಂದು ವಿಷಯವನ್ನು ನಮಗೆ ತಿಳಿಸಿದ್ರಿ, ಅದಕ್ಕಾಗಿ ನಾನು ಆಸರೆ ಟಿವಿಯ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇನ್ನೂ ಶಕ್ತವಾಗಿ ಉಪಯೋಗಿಸಿ ಇಂಥ ಒಂದು ಆಲೋಚನೆಗಳನ್ನು ಅನೇಕ ಯೌವನಸ್ಥರಿಗೆ, ಅನೇಕ ದೇವ ಮಕ್ಕಳಿಗೆ ಕೊಡುವಂತೆ ದೇವ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಜ್ಞಾನವಂತ ಮಹಿಳೆ. ಮರಿಯಳ ಬಗ್ಗೆ ನಾವು ಇವತ್ತು ಕಲಿತ್ವಿ, ಯಾವ ರೀತಿಯಾಗಿ ಅವಳನ್ನು ದೇವರು ಆರಿಸಿಕೊಂಡ್ರು, ಆ ಲೋಕ ರಕ್ಷಕನ ಹುಟ್ಟಿ ಬರೋದಕ್ಕಾಗಿ ಒಂದು ಸಾಧನವನ್ನಾಗಿ ದೇವರ ಆಕೆಯನ್ನು ಉಪಯೋಗಿಸಿದರು. ಅಂಥ ಒಂದು ದೊಡ್ಡ ಆಶೀರ್ವಾದ ಅವಳ ಮೇಲೆ ಬರುವಾಗಲೂ ಅವಳ ಸ್ವಭಾವ ಬದಲಾಗಲಿಲ್ಲ. ಆ ತಗ್ಗಿಸುವಿಕೆ, ಆ ತಾಳ್ಮೆ, ಆ ಪರಿಸ್ಥಿತಿಯಲ್ಲಿ ಸಹ ಅವಳು ದೇವರನ್ನು ಸ್ತುತಿಸಿದ್ಲು, ಭಜಿಸಿದ್ಲು. ಯಾವ ಮಹಿಮೆಯನ್ನು ದೇವರಿಗೆ ಸಲ್ಲಿಸಬೇಕಾ ಅದನ್ನು ಆಕೆ ಸಲ್ಲಿಸಿದ್ಲು. ನಮ್ಮ ಜೀವಿತಗಳಲ್ಲಿ ನಾವು ನೋಡೋದಾದರೆ ಯಾವುದೋ ಒಂದು ಒಳ್ಳೆಯ ಸಂಗತಿ ಬರುವಾಗ ನಾವು ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ತೇವೆ, ನನಗೆ ಆಯಿತು, ನನ್ನಿಂದ ಆಯಿತು ಎಂಬುದಾಗಿ. ಖಂಡಿತ ಅದು ನಮ್ಮ ಬಲದಲ್ಲಿ ಅಲ್ಲ, ದೇವರ ಒಂದು ಒಳ್ಳೆತನದಿಂದ ನಮ್ಮ ಜೊತೆಯಲ್ಲಿ ಬರ್ತದೆ. ಒಂದು ವೇಳೆ ನೀವು ಕಷ್ಟದಲ್ಲಿ ಇದ್ದಿರ್ಬೋದು, ನನ್ನ ದೇವರು ನೋಡುವುದಿಲ್ಲ ಎಂಬುದಾಗ ಖಂಡಿತವಾಗಿ ಯೋಚಿಸಬೇಡಿ. ನಿಮ್ಮ ಹೃದಯಗಳನ್ನು ದೇವರು ಬಲ್ಲಾತನಾಗಿದ್ದಾನೆ. ಈ ಕಾರ್ಯಕ್ರಮವು ನಿಮ್ಮ ಜೀವಿತವನ್ನು ಬದಲಾಯಿಸಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವಿತವು ಇಂಥ ಒಂದು ದೇವ ಭಕ್ತರಾಗಿ ಕಟ್ಟಲ್ಪಡುವಂತೆ ದೇವರು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಾವು ಬರುವವರಾಗಿದ್ದೇವೆ. ಅಲ್ಲಿ ತನಕ ನೀವು ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ. ಧನ್ಯವಾದಗಳು.